ವಿಮಾನದಲ್ಲೇ ವಿವಾಹ ಕಾರ್ಯ ನಡೆದ ಹಿನ್ನೆಲೆ ತನಿಖೆ ಆರಂಭಿಸಿದ್ದು ಸಿಬ್ಬಂದಿಯನ್ನ ಕರ್ತವ್ಯದಿಂದ ಹೊರಗಿಡಲು ಭಾರತದ ವಾಯುಯಾನ ಮತ್ತು ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು ಆದೇಶ ನೀಡಿದ್ದಾರೆ। ಸದ್ಯ ಆನ್ಬೋರ್ಡ್ ವಿವಾಹ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದ ಹಾಗೂ ಕೊರೋನಾ ನಿಯಮವನ್ನ ಉಲ್ಲಂಘಿಸಿದ ಎಲ್ಲಾ ಪ್ರಯಾಣಿಕರ ವಿರುದ್ಧ ದೂರು ದಾಖಲಿಸುವಂತೆ ಡಿಜಿಸಿಎ ತಿಳಿಸಿದೆ। ಅಂದ ಹಾಗೆ ವಿಮಾನಯಾನ ಸದಸ್ಯರನ್ನ ಹಾಗೆ ಕೊರೋನಾ ನಿಯಮ ಅನುಸರಿಸದವರ ವಿರುದ್ಧ ದೂರು ನೀಡಲು ವಿಮಾನಯಾನ ಸಂಸ್ಥೆಗೆ ನಿರ್ದೇಶನ ನೀಡಲಾಗಿದೆ। ಇನ್ನು ತಮಿಳುನಾಡಿನ ಮದುರೈನಿಂದ ಹಾರಿದ ಈ ಚಾರ್ಟರ್ಡ್ ವಿಮಾನದಲ್ಲಿ ವಿವಾಹ ಕಾರ್ಯ ನೆರವೇರಿತು। ಇನ್ನು ಸಂಬಂಧಿಕರು ಮತ್ತು ಅತಿಥಿಗಳು ಒಂದೇ ವಿಮಾನದಲ್ಲಿದ್ದರು। ಭಾನುವಾರ ಮದುರೈ ಮೂಲದ ಖಾಸಗಿ ವ್ಯಕ್ತಿಯೊಬ್ಬರು ವಿವಾಹ ಸಮಾರಂಭಕ್ಕಾಗಿ ಚಾರ್ಟರ್ ಫ್ಲೈಟ್ ಅನ್ನ ಖರೀದಿಸಿದ್ರು, ಆದರೆ ವಿವಾಹ ನಡೆಯುವ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿರಲಿಲ್ಲ। ಇದೇ ವೇಳೆ ಈ ಬಗ್ಗೆ ವಿಮಾನ ನಿಲ್ದಾಣದ ನಿರ್ದೇಶಕ ಎಸ್ ಸೆಂಥಿಲ್ ವಲಾವಾನ್ ಮಾಹಿತಿ ನೀಡಿದ್ದಾರೆ। ಜೊತೆಗೆ ಆಕಾಶದಲ್ಲಿ ನಡೆದ ಈ ವಿವಾಹ ಸಮಾರಂಭದ ವಿಡಿಯೋ ಎಲ್ಲೆಡೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ। ಅಲ್ಲದೆ ಪ್ರಮುಖವಾದ ವಿಷಯ ಏನಂದ್ರೆ ಆ ಸಂದರ್ಭದಲ್ಲಿ ಯಾರು ಕೂಡ ಕೊರೋನಾ ನಿಯಮ ಪಾಲಿಸಲಿಲ್ಲ।